ಅದೃಷ್ಟ ಮತ್ತು ಸಮೃದ್ಧಿಗಾಗಿ ಈ ವಸ್ತುಗಳನ್ನು ಮನೆಯಲ್ಲಿಟ್ಟು ನೋಡಿ ಜೀವನದಲ್ಲಿ ಅದೃಷ್ಟವಿದ್ದರೆ ಸುಖ ಸಂಪತ್ತು ಎಲ್ಲವೂ ನಮ್ಮನ್ನರಿಸಿ ಬರುತ್ತವೆ ಅದೃಷ್ಟವನ್ನು ಮನೆಗೆ ಬರಮಾಡಿಕೊಳ್ಳಲು ನಾವು ಯಾವ ಕ್ರಮ ಕೈಗೊಳ್ಳಬಹುದು ಎನ್ನುವುದನ್ನು ಶಾಸ್ತ್ರದಲ್ಲಿ ವಿವರಿಸಲಾಗಿದೆ ಹಾಗಾದರೆ ಆ ಅದೃಷ್ಟದ ಕಿಲಿಕೈಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ

ಮತ್ತು ಪ್ರಾಮಾಣಿಕವಾಗಿ ನಾವೆಲ್ಲರೂ ಅದನ್ನು ಪ್ರಯತ್ನಿಸಲು ಒಂದಲ್ಲ ಒಂದು ಮಾರ್ಗವನ್ನು ಅವಲಂಬಿಸಿದ್ದೇವೆ ಕೆಲವರು ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವುದರ ಮೂಲಕ ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂದುಕೊಂಡರೆ ಮತ್ತೊಂದೆಡೆ ದೇವರೊಂದಿಗೆ ಸಂಪರ್ಕ ಹೊಂದಲು ಮತ್ತು ಆತನ ಆಶೀರ್ವಾದವನ್ನು ಪಡೆಯಲು ಧ್ಯಾನವನ್ನು ಅನುಸರಿಸುವುದನ್ನು ಪರಿಗಣಿಸುತ್ತಾರೆ ಆದಾಗ್ಯೂ ಅದೃಷ್ಟವನ್ನು ಸಾಧಿಸುವ ಈ ವಿಧಾನಗಳಿಗೆ ಸೇರ್ಪಡೆ ಎಂದರೆ ಅದೃಷ್ಟ ತರುವ ವಸ್ತುಗಳು ಕಠಿಣ ಪರಿಶ್ರಮವನ್ನು ಯಶಸ್ಸನ್ನು ಸಾಧಿಸುವ ಅತ್ಯುತ್ತಮ ಮಾರ್ಗವೆಂದು ಹೇಳಲಾಗುತ್ತದೆ ಆದರೆ ಕಷ್ಟಪಟ್ಟು ಕೆಲಸ ಮಾಡಲು ಸಹ ನಾವು ಸರಿಯಾದ ಮನಸ್ಥಿತಿಯಲ್ಲಿರಬೇಕು ಮತ್ತು ಸರಿಯಾದ ಮನಸ್ಸಿನ ಸ್ಥಿತಿಯಲ್ಲಿರಲು ಕೆಲಸದಲ್ಲಿ ತಲ್ಲಿನರಾಗಲು ನಾವು ಸರಿಯಾದ ಶಕ್ತಿಯನ್ನು ಹೊಂದಿರಬೇಕು ಹಾಗಾದರೆ ಈ ಸರಿಯಾದ ಶಕ್ತಿಯನ್ನು ನಾವು ಹೇಗೆ ಪಡೆಯುವುದು ಎನ್ನುವುದಾದರೆ ಇದಕ್ಕೆ ಒಂದು ಮಾರ್ಗವಿದೆ ಅದೇನು ಎಂದು ನೋಡುವುದಾದರೆ ಒಂದು ಶ್ವೇತಾರ್ಕ ಗಣೇಶ ಶ್ವೇತಾರ್ಕ ಗಣೇಶ ಎಂದರೆ ಎಕ್ಕದ ಗಿಡದ ಬೇರಿನಿಂದ ಮಾಡಿರುವ ಗಣೇಶ ಎಕ್ಕದ ಗಿಡದ ಬೇರುಗಳು ಹಿಂದೂ ದೇವರಾದ ಗಣೇಶನ ಆಕಾರದಲ್ಲಿ ಬೆಳೆಯುತ್ತದೆ ಇದು ಅಪರೂಪದ ಅದೃಷ್ಟದ ವಸ್ತುಗಳಲ್ಲಿ ಒಂದಾಗಿದೆ ಜೀವನದಲ್ಲಿ ಏಕಾಗ್ರತೆ ಬುದ್ಧಿವಂತಿಕೆ ಮತ್ತು ಸಾಮರಸ್ಯವನ್ನು ಬಯಸುವವರೆಗೆ ಇದನ್ನು ಇಡಲು ವಿಶೇಷವಾಗಿ ಶಿಫಾರಸು ಮಾಡಲಾಗಿದೆ ಮನೆಯಲ್ಲಿ ಈ ಅದೃಷ್ಟವನ್ನು ಸೆಳೆಯುವ ಈ ವಸ್ತುವನ್ನು ಸ್ಥಾಪಿಸುವಾಗ ಅದು ಉತ್ತರ ದಿಕ್ಕಿಗೆ ಮುಖ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳಿ ಯಾವಾಗಲೂ ಗಣೇಶನಿಗೆ ಸಂಬಂಧಿಸಿದ ಯಾವುದನ್ನಾದರೂ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಿಸಬೇಕು ಎರಡು ಗುಲಗಂಚಿ ಮಣಿಗಳು ಈ ಮಣಿಗಳನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭಕರವಾದ ಅದೃಷ್ಟದ ವಸ್ತು ಎಂದು ಪರಿಗಣಿಸಲಾಗಿದೆ ಇದರ ಗಿಡಗಳು ಹೆಚ್ಚಾಗಿ ಕರಾವಳಿ ಪರ್ವತದಲ್ಲಿ ಬೆಳೆಯುತ್ತದೆ ನಂಬಿಕೆಯ ಪ್ರಕಾರ ಇದು ಯಾರ ಕೈ ಸೇರಬೇಕೋ ಅವರ ಕೈಯನ್ನೇ ಸೇರುತ್ತದೆಯಂತೆ ಈ ಮಣಿಗಳಿಗೆ ಸಂಬಂಧಿಸಿದ ಇನ್ನೊಂದು ನಂಬಿಕೆ ಎಂದರೆ ಇದು ಎಂದಿಗೂ ದುರದೃಷ್ಟಕರ ವ್ಯಕ್ತಿಯೊಂದಿಗೆ ಇರುವುದಿಲ್ಲ ಆದ್ದರಿಂದ ನೀವು ಅವುಗಳನ್ನು ಕಳೆದುಕೊಂಡರೆ ನಿಮ್ಮ ಕರ್ಮವನ್ನು ನೀವು ಬದಲಾಯಿಸಬೇಕಾಗಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಈ ಮಣಿಗಳು ಲಕ್ಷ್ಮೀ ದೇವರನ್ನು ಸಂಕೇತಿಸುತ್ತವೆ ಆದ್ದರಿಂದ ಯಾವಾಗಲೂ ಲಾಕರ್ ಪರ್ಸ್ ಬಾಲೆಟ್ ಇತ್ಯಾದಿಗಳಲ್ಲಿ ಇಡಬೇಕು ಇವು ಸಂಪತ್ತನ್ನು ನೀಡುವುದರ ಜೊತೆಗೆ ಮುರಿದ ಸಂಬಂಧಗಳನ್ನು ಪುನರ್ ನಿರ್ಮಿಸಲು ನಕಾರಾತ್ಮಕತೆಯನ್ನು ದೂರವಿಡಲು ಮತ್ತು ದೈಹಿಕ ಅಪಾಯಗಳ ವಿರುದ್ಧ ಹೋರಾಡಲು ಗೊಲಗಂಜಿ ಮಣಿಗಳು ಸಹಾಯ ಮಾಡುತ್ತವೆ ಇನ್ನೊಂದು ವಿಚಾರವೆಂದರೆ ಈ ಗೊಲಗಂಜಿ ಅತ್ಯಂತ ವಿಷಕಾರಿಯೂ ಹೌದು ಮೂರು ಸ್ವಸ್ತಿಕ್ ನಿಸ್ಸಂದೇಹವಾಗಿ ಸ್ವಸ್ತಿಕ್ ಮನೆಯಲ್ಲಿರುವ ಅದೃಷ್ಟದ ಅಂಶಗಳಲ್ಲಿ ಒಂದಾಗಿದೆ ಸ್ವಸ್ತಿಕ್ ಎನ್ನುವುದು ಗಣೇಶನ ಇಬ್ಬರು ಪುತ್ರರಾದ ಶುಭ ಮತ್ತು ಲಾಭದ ಸಾಂಕೇತಿಕ ನಿರೂಪಣೆಯಾಗಿದೆ ಸ್ವಸ್ತಿಕ್ವು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯವಾದ ಸಂಕೇತವಾಗಿದೆ ಮತ್ತು ಇದನ್ನು ಪ್ರತಿಯೊಂದು ಒಳ್ಳೆಯ ಕಾರ್ಯದ ಆರಂಭಕ್ಕೂ ಮುಂಚಿತವಾಗಿ ಚಿತ್ರಿಸುತ್ತಾರೆ ಜ್ಯೋತಿಷಿಗಳ ಪ್ರಕಾರ ಸ್ವಸ್ತಿ ಹೊರಬರುವ ಶಕ್ತಿಗಳು ಕುಟುಂಬದಲ್ಲಿ ಏಕಾಗ್ರತೆ ಶಕ್ತಿ ಮಾನಸಿಕ ಬುದ್ಧಿಶಕ್ತಿ ಸಾಮರಸ್ಯ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡಲು ಸ್ವಸ್ತಿಕ್ ಸಹ ಸಹಾಯ ಮಾಡುತ್ತದೆ ಇದಕ್ಕಾಗಿ ಯಾವಾಗಲೂ ಬಾಗಿಲಿನ ಪ್ರವೇಶದಲ್ಲಿ ಸ್ವಸ್ತಿಕನ್ನು ಮಾಡಬೇಕು ನಾಲ್ಕು ಕುದುರೆ ಲಾಳ ಋಣಾತ್ಮಕ ಶಕ್ತಿಯನ್ನು ದೂರವಿರಿಸಲು ಮನೆಯ ಹೊರಗೆ ಇಡುವ ಅತ್ಯಂತ ಆದ್ಯತೆಯ ಅದೃಷ್ಟದ ವಸ್ತುಗಳಲ್ಲಿ ಕುದುರೆಯ ಲಾಳವು ಒಂದು ನೀವು ಯಾವುದೇ ರೀತಿಯ ಕಾಯಿಲೆಯಿಂದ ಬಳಲುತ್ತಿದ್ದರೆ ನೀವು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಇದನ್ನು ಇಟ್ಟುಕೊಳ್ಳಬಹುದು ಎಂದು ಜ್ಯೋತಿಷಿಗಳು ಸೂಚಿಸುತ್ತಾರೆ ಜ್ಯೋತಿಷದಲ್ಲಿ ಕುದುರೆಗಳು ಶನಿಯ ಋಣಾತ್ಮಕ ಶಕ್ತಿಯನ್ನು ದೂರವಿಡುತ್ತವೆ ಎಂದು ವಿವರಿಸುತ್ತದೆ ಅಲ್ಲದೆ ನೀವು ಇದನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳುವುದರಿಂದ ಇದು ನಿಮಗೆ ಧನಾತ್ಮಕ ಮನಸ್ಥಿತಿಯನ್ನು ನೀಡುತ್ತದೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು